ಅನಲಿಟಿಕಲ್ ಮೀ ಚಾನೆಲ್ನಲ್ಲಿ ನಾವು ನಿನ್ನೆಯ ಪಾಠವನ್ನು ಮುಂದುವರಿಸ್ತಾ ಇದ್ದೇವೆ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಬಗ್ಗೆ ನಾವು, ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನಾವು ಈ ಪಾಠದಲ್ಲಿ ನೋಡ್ಲಿಕ್ಕಿದ್ದೇವೆ. ನೀವು ನಿನ್ನೆ ನೋಡಿದಂತಹ ಪಾಠದಲ್ಲಿ ನಾನು ಒಂದು ವಿಷಯವನ್ನು ನಾನು ಬಾಕಿ ಇಟ್ಟಿದ್ದೆ, ಅಥವಾ ಅದನ್ನು ಹೇಳಲಿಕ್ಕೆ ನನಗೆ ಮರ್ತೋಯ್ತು. ಅದು ನಿಮಗೆ ಖಂಡಿತವಾಗಿ ಮುಂದೆ ಬೇಕಾಗುವಂತಹ ವಿಷಯವೇ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವವರು ಇರ್ಬೋದು, SSLC ಮಕ್ಕಳು ಇರ್ಬೋದು, ನಿಮಗೆ ನಾನು ಮಾಹಿತಿ ಕೊಟ್ಟಷ್ಟು, ನೀವು ತಕ್ಕೊಂಡಷ್ಟು ನಿಮಗೆ ಖಂಡಿತವಾಗಿ ಮುಂದಕ್ಕದು ಪ್ರಯೋಜನಕ್ಕೆ ಬಂದೇ ಬರ್ತದೆ. ಮತ್ತು ಇವುಗಳೆಲ್ಲ ಈಗ ಈ ಪಾಠದಲ್ಲಿ ಬರುವಂತದ್ದು ಎಲ್ಲವೂ ನಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಪಟ್ಟಂತಹ ವಿಷಯಗಳು. ಸಸ್ಯಗಳು ಕೂಡ ಅವುಗಳ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆನೂ ನಮಗೆ ಚೆನ್ನಾಗಿ ಗೊತ್ತಿರಲೇಬೇಕು. ಅದಲ್ಲದಿದ್ರೆ ನಾವು ಸಸ್ಯಗಳನ್ನು ಬೆಳೆಸಿಯೂ ಪ್ರಯೋಜನ ಇಲ್ಲ ಅಲ್ವಾ. ಹಾಗಾಗಿ ಇವತ್ತು ನಾವು ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯವನ್ನು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ನೀವು ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಹಂಚಿಕೊಳ್ಳಬೇಕು, ಶೇರ್ ಮಾಡಬೇಕು. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಏನ್ ಅನ್ನಿಸಿತ್ತು ಅದರ ಬಗ್ಗೆ ನೀವು ಒಂದಷ್ಟು ಮಾಹಿತಿಗಳನ್ನು ಹಾಕಿದ್ರೆ ನನಗೆ ಕೂಡ ತುಂಬಾ ಪ್ರಯೋಜನ ಆಗ್ತದೆ. ನನ್ನ ಪಾಠಗಳು ಯಾವ ರೀತಿ ಇರಬೇಕು ನಿಮಗೆ ಅನ್ನೋದು ನನಗೆ ಸ್ಪಷ್ಟ ಕಲ್ಪನೆ ಬರ್ತದೆ ಅಲ್ವಾ. ಹಾಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದವರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾನು ಪಾಠ ಹಾಕಿದ ತಕ್ಷಣ ನಿಮಗೆ ನೋಡ್ಲಿಕ್ಕೆ ಆಗ್ತದೆ, ಮತ್ತು ಆ ಪಾಠಕ್ಕೊಂದು ಫ್ಲೋ ಸಿಗ್ತದೆ. ಅಂದ್ರೆ ಯಾವ ಪಾಠದ ನೆಕ್ಸ್ಟ್ ಯಾವ ಪಾಠ ನಿಮಗೆ ಕ್ಲಿಯರ್ ಆಗಿ ನೆನಪಿರ್ತದೆ. ನಾಳೆ ನಾಡ್ದು SSLC ಮಕ್ಕಳಿಗೆ ಪರೀಕ್ಷೆ ಬರೀಲಿಕ್ಕೆ ಆಯ್ತಲ್ವಾ, ಹಾಗಾಗಿ ಅವರು ಕೂಡ ತುಂಬಾ ಇಂಪಾರ್ಟೆಂಟ್. ಅವರ ಪಾಠದ ವಿಷಯಗಳು ಇದರಲ್ಲಿ ಸಾಕಷ್ಟು ಇದೆ, ಎಕ್ಸ್ಟ್ರಾ ವಿಷಯಗಳು ಇದೆ. GPSTR, IAS, KAS, ಇನ್ನು PSI ಪರೀಕ್ಷೆಯವರು ಕೂಡ ನಮಗೆ ವಿಷಯಗಳು ಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಇದರಲ್ಲಿರುವ ಎಲ್ಲಾ ವಿಷಯಗಳು ಕೂಡ ನಿಮಗೂ ಕೂಡ ಖಂಡಿತವಾಗಿ ಪರೀಕ್ಷೆಗೆ ಬರ್ತದೆ. RRB ಅವರು ಪ್ರತಿಯೊಬ್ಬರು ಇದನ್ನು ನೋಡಿ ನಿಮ್ಮ ಒಂದು ನಾಲೆಜ್ ಅನ್ನು ಹೆಚ್ಚಿಸಿಕೊಳ್ಳಿ. ಕೃತಕ ರೀತಿಯಾದಂತಹ ಕಾಯಜ ಸಂತಾನೋತ್ಪತ್ತಿಯ ವಿಧಗಳನ್ನು ನಾನು ನಿಮಗೆ ಹೇಳಲಿಲ್ಲ ನಿನ್ನೆ. ಅಂದ್ರೆ ಈ ಕಾಯಜ ಸಂತಾನೋತ್ಪತ್ತಿಯ ನ್ಯಾಚುರಲ್ ವಿಧವನ್ನು ನೋಡಿದ್ರಿ ನೀವು, ಅದರಲ್ಲಿ ಈ ಕೃತಕ ರೀತಿಯದ್ದು ಅಂತ ಹೇಳಿದ್ರೆ ನಾವು ಏನು ಸಸ್ಯಗಳನ್ನು ಹೆಚ್ಚಿಸ್ಲಿಕ್ಕೆ ಅಥವಾ ಅದರ ಸಂಖ್ಯೆಗಳನ್ನು ಹೆಚ್ಚಿಸ್ಲಿಕ್ಕೆ ನಾವು ಮಾಡಿದಂತಹ ವಿಧಾನಗಳು, ಅದನ್ನು ನಾವು ಕಾಯಜ, ಅದು ಕೃತಕ ರೀತಿಯ ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರಾಪಗೇಷನ್, ಓಕೆ, ಆರ್ಟಿಫಿಷಿಯಲ್ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ತಕೊಳ್ತೇವೆ. ಇದರಲ್ಲಿ ಒಂದನೇದು ಕಟ್ಟಿಂಗ್. ಏನಿದು ಕಟ್ಟಿಂಗ್ ಅಂದ್ರೆ, ಇನ್ ವಿಚ್ ಎ ಸ್ಟೆಮ್ ಇಸ್ ಗಿವನ್ ಆನ್ ಒಬ್ಲಿಕ್ ಕಟ್ ಅಂಡ್ ದ ಕಟ್ ಸ್ಟೆಮ್ ಇಸ್ ಕೆಪ್ಟ್ ಅಂಡರ್ ಅಪ್ರೋಪ್ರಿಯೇಟ್ ಕಂಡೀಷನ್ಸ್ ಟು ಗಿವ್ ರೈಸ್ ಟು ಅನ್ ಎಂಟೈರ್ಲಿ ನ್ಯೂ ಪ್ಲಾಂಟ್. ಫಾರ್ ಎಕ್ಸಾಂಪಲ್ ರೋಸ್, ಚೈನಾ ರೋಸ್, ಎಕ್ಸೆಟ್ರಾ, ಜಾಸ್ಮಿನ್, ಇದನ್ನೆಲ್ಲ ನಾವು ಏನು ಮಾಡ್ತೇವೆ, ಅದರ ಕಾಂಡ, ಬೆಳೆದ ಕಾಂಡವನ್ನು ಓರೆಯಾಗಿ ಕತ್ತರಿಸ್ತೇವೆ. ಓರೆಯಾಗಿ ಕತ್ತರಿಸೋದು ಯಾಕೆ, ಅಲ್ಲಿ ಜಾಸ್ತಿ ಬೇರುಗಳು ಬಿಡ್ಲಿಕ್ಕೆ ಅದನ್ನು ಏನ್ ಮಾಡ್ತೇವೆ, ಒಂದು ಒಳ್ಳೆ ಮಣ್ಣಲ್ಲಿ ಅದನ್ನು ಹಾಕ್ತೇವೆ, ಅದಕ್ಕೆ ನೀರನ್ನು ಹಾಕುತ್ತಾ ಇರ್ತೇವೆ, ಚೆನ್ನಾಗಿ ಗ್ರೋ ಆಗ್ತದೆ ಅಲ್ವಾ. ಅಂದ್ರೆ ಇಲ್ಲಿ ಅದ್ ಆ ಭಾಗಗಳು ಕೊಳತು ಹೋಗದಿದ್ದ ಹಾಗೆ ಅತಿ ಹೆಚ್ಚಿನ ನೀರನ್ನೆಲ್ಲ ಹಾಕುವ ಕ್ರಮ ಇಲ್ಲ, ಅದಾ ನೀರು ಹಾಕಿ ನೀವು ಚೆನ್ನಾಗಿ ಸಸ್ಯಗಳನ್ನು ಬೇಕಾದಷ್ಟು ಬೆಳೆಸಿಕೊಳ್ಬಹುದು ಅಲ್ವಾ. ಇವುಗಳೆಲ್ಲ ಬೀಜೋತ್ಪತ್ತಿ ಮಾಡುವುದಿಲ್ಲ, ಆಗ ಏನ್ ಮಾಡ್ಬೇಕು, ನಮಗೆ ಗಿಡಗಳು ಬೇಕು ತುಂಬಾ ಅಲ್ವಾ. ಅಲಂಕಾರಿಕ ಗಿಡಗಳು ಇರ್ಬೋದು, ಯಾವುದೇ ಗಿಡಗಳು, ತರಕಾರಿ ಗಿಡಗಳಲ್ಲಿ ಕೆಲವೊಂದಷ್ಟು ಮಾತ್ರ ಗೆಲ್ಲು ನೆಟ್ಟರೆ ಬದುಕ್ತದೆ, ಉಳಿದದೆಲ್ಲ ರೆಂಬೆಗಳನ್ನು ನೆಟ್ಟರೆ ಎಲ್ಲ ಬದುಕುದಿಲ್ಲ. ಓಕೆ, ಇದು ಕಟ್ಟಿಂಗ್. ಇದು ಯಾವುದರ ಅಂಡರ್ಲಿ ಬರ್ತದೆ, ಕಾಯಜ ಸಂತಾನೋತ್ಪತ್ತಿಯಲ್ಲಿ ಬರ್ತದೆ. ಓಕೆ, ನೆಕ್ಸ್ಟ್ ಇನ್ನೊಂದು ವಿಧ ಇದೆ, ಲೇಯರಿಂಗ್ ಅಂತ ಕರಿತೇವೆ. ನಾನು ನಿನ್ನೆ ಲೇಯರಿಂಗ್ ಅನ್ನೋ ಏನೋ ಶಬ್ದ ಹೇಳಿದ್ದೇನೆ, ಬಟ್ ನಿಮಗೆ ಅದನ್ನು ಸ್ಪಷ್ಟವಾಗಿ ಹೇಳಲಿಲ್ಲ ಅಲ್ವಾ. ಲೇಯರಿಂಗ್ ಇಸ್ ಎ ಪ್ರೋಸೆಸ್ ಇನ್ ವಿಚ್ ದ ಸ್ಟೆಮ್, while still attached to the mother plant, is buried under the soil for some days till it strikes new roots. Okay, it is then detached from the mother plant. You should cut it, and this is called soil layering anta. Idu soil layering anta karitteve. Andre illi soil layering helida kudle agadre innondu reethiya layering ide. Nimi chitradalli spashtavagi kaanta ide. ನೆಲಕ್ಕೆ ತಾಗಿಕೊಂಡಿರುವಂತಹ ಗೆಲ್ಲನ್ನು ನೀವೇನು ಮಾಡಬೇಕು, ಸ್ವಲ್ಪ ಬಗ್ಗಿಸಿ ಅದಕ್ಕೆ ನೀವು ಸ್ವಲ್ಪ ಭಾರವನ್ನು ಏನಾದ್ರನ್ನ ಇಡಿ, ಅಥವಾ ಸ್ವಲ್ಪ ಮಣ್ಣನ್ನು ಹಾಕಿ ಮುಚ್ಚಿ ಆ ಪೋರ್ಷನ್ ಅನ್ನು. ಆಗ ಏನಾಯ್ತು, ಅಲ್ಲಿ ಬೇರುಗಳು ಬರ್ತದೆ. ಇಲ್ಲಿ ಸ್ವಲ್ಪವೇ ದಿನಗಳಲ್ಲಿ ಕೆಲವು ಬೇರುಗಳು ಹುಟ್ಟಿಕೊಳ್ತದೆ. ಈ ಬೇರು ಹುಟ್ಟಿಕೊಂಡ ನಂತರ ನೀವೇನ್ ಮಾಡ್ಬೇಕು, ಈ ಪೋರ್ಷನ್ ಇಂದ ಕಟ್ ಮಾಡ್ಬೇಕು. ಕಟ್ ಮಾಡಿದ್ರೆ ನಿಮಗೊಂದು ಹೊಸ ಗಿಡ ಆಯ್ತು. ಇದು ಈ ತಾಯಿ ಗಿಡದ ಹಾಗೆಯೇ ಇರ್ತದೆ, ಒಳ್ಳೆ ಬಣ್ಣ ಬಣ್ಣದ ರೋಸ್, ಇದು ಒಳ್ಳೆ ಕಲರಿನ ರೋಸಿನ ಗಿಡ ಆದ್ರೆ ನಿಮಗೆ ಒಳ್ಳೆ ಕಲರಿನ ಪುಟ್ಟ ಗಿಡ ಇನ್ನೊಂದು ಸಿಕ್ಕಿತು ಅಲ್ವಾ. ಹಾಗಾದ್ರೆ ಇನ್ನೊಂದು ವಿಧ ಇದೆ ಇದಕ್ಕೆ, ಯಾವುದು, ಇದು ಏರ್ ಲೇಯರಿಂಗ್ ಅಂತ ಕರೀತಾರೆ. ಏರ್ ಲೇಯರಿಂಗ್ ಅಂದ್ರೆ ಏನು,
ಇಲ್ಲಿ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಇಲ್ಲಿ ಕಾಂಡದ ಒಂದು ಭಾಗದಿಂದ ನೀವು ಅದರ ಕಾರ್ಟೆಕ್ಸ್ ಅನ್ನು ತೆಗಿಬೇಕು, ಅಥವಾ ಅದರ ಬಾರ್ಕ್ ಇದೆಯಲ್ಲ ಅಥವಾ ಅದರ ತೊಗಟೆ ಇದೆಯಲ್ಲ ಅದನ್ನು ನೀವು ಕಟ್ ಮಾಡ್ತೀರಿ. ಆ ಸೆಂಟರ್ನ ಪೋರ್ಷನ್ ಅಲ್ಲಿ ಜೈಲಮ್ ಫ್ಲೋಯಮ್ ಎಲ್ಲ ಹೋಗ್ತಾ ಇರ್ತದಲ್ಲ, ಹಾಗಾಗಿ ಆ ಜೈಲಮ್ ಫ್ಲೋಯಮ್ಮಿನ ಪೋರ್ಷನ್ ಬಿಟ್ಟು ಹೊರಗಿನ ಒಂದು ತೊಗಟೆಯನ್ನು ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ಅದಕ್ಕೆ ಒಂದಿಷ್ಟು ಏನು ಗೊಬ್ಬರದ ಪುಡಿಯನ್ನ ಅಥವಾ ಏನನ್ನು ಹಾಕಿ, ಮಣ್ಣು ಏನಾದ್ರೂ ಹಾಕಿ ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ಮಾಡಬೇಕು. ಈ ಪ್ಲಾಸ್ಟಿಕ್ ಕವರ್ ಮಾಡೋದು ಯಾಕೆ, ಅದರ ಒಳಗಡೆಗೆ ಅಥವಾ ಯಾವುದೇ ನೀ ಅದರಲ್ಲಿ ಮಾಯಿಶ್ಚರ್ ಇಲ್ಲ ಅಥವಾ ಅದರಲ್ಲಿ ಏನು ಒದ್ದೆ ಅಂಶ ಅದರಲ್ಲಿ ಉಳಿಲಿಕ್ಕೆ, ಒದ್ದೆ ಅಂಶ ಉಳಿದ್ರೆ ಬೇಗನೆ ಬೇರು ಬಿಡುತ್ತದೆ. ಈಗ ಏನ್ ಮಾಡೋದು, ಇಲ್ಲಿ ಅಲ್ಲಿ ಬೇರು ಬರ್ತದಲ್ಲ, ಈ ಭಾಗವನ್ನು ಕಟ್ ಮಾಡಿ ನೆಟ್ಟರಾಯ್ತು. ನೀವು ಕೆಲವು ದಿನಗಳಾಗುವಾಗ ಅದು ಹೊಸ ಗಿಡಗಳೇ ಚೆನ್ನಾಗಿ ಬೆಳೀತದೆ. ದಿಸ್ ಫಾರ್ಮ್ ಇಸ್ ಕಾಲ್ಡ್ ಏರ್ ಲೇಯರಿಂಗ್. ಇದು ದಿಸ್ ಇಸ್ ದ ಫಾರ್ಮ್ ಆಫ್ ಲೇಯರಿಂಗ್ ಇನ್ ವಿಚ್ ಇನ್ಸಿಷನ್ ಈಸ್ ಮೇಡ್ ಆನ್ ದ ಬಾರ್ಕ್ ಆಫ್ ಎ ಟ್ರೀ ಅಂಡ್ ಇದು ಸ್ಟೆಮ್ಮಿನ ಮೇಲೆ ಆಯ್ತಾ, ಅಂಡ್ ಕವರ್ಡ್ ವಿತ್ ಮಾಯಿಸ್ಟ್ ಸಾಯಿಲ್. ವೆನ್ ರೂಟಿಂಗ್ ಟೇಕ್ಸ್ ಪ್ಲೇಸ್ ಇನ್ ದ ಕಟ್ ಪೋರ್ಷನ್, ದ ಎಂಟೈರ್ ಪೋರ್ಷನ್ ಈಸ್ ಕಟ್ ಅಂಡ್ ಯೂಸ್ಡ್ ಫಾರ್ ಪ್ರಾಪಗೇಷನ್. ಈಸಿ ಮೆಥಡ್ ಇದು ಕೂಡ. ಇದು ನೀವು ಹೂವಿನ ಗಿಡಗಳಿಗೆ ಯಾವುದಕ್ಕೂ ಬೇಕಿದ್ರು ನೀವು ಮಾಡ್ಕೊಳ್ಬಹುದು. ಇದು ಲೇಯರಿಂಗ್ ವಿಧಾನ ಆಯ್ತು. ಇನ್ನೊಂದು ಗ್ರಾಫ್ಟಿಂಗ್ ವಿಧಾನ ಇದೆ. ನಿಮಗೆ ಒಳ್ಳೊಳ್ಳೆ ಕಸಿ ಮಾವು ದೊಡ್ಡ ದೊಡ್ಡ ಹಣ್ಣುಗಳು ಸಿಗ್ಬೇಕು ಅಂತೆಲ್ಲ ಇದ್ರೆ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಮಾವಿನ ಹಣ್ಣಿನ ಗಿಡಗಳಿರ್ಬಹುದು, ಆ ಗಿಡವನ್ನು ನೀವು ಒಳ್ಳೆ ಹಣ್ಣುಗಳು ಬಿಡುವಂತಹ ಗಿಡಕ್ಕೆ ಗ್ರಾಫ್ಟ್ ಮಾಡುವಂತದ್ದು. ಇದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಆಮೇಲೆ ಇದರಲ್ಲಿ ಈ ಯಾವುದು ರೂಟ್ ಇರುವಂತಹ ಭಾಗ ಇದೆಯಲ್ಲ, ಅಂದ್ರೆ ಯಾವ ಮೇನ್ ಮರ ಇದೆಯಲ್ಲ ಅಥವಾ ಗಿಡ ಇದೆ ನೀವು ತಕೊಂಡು ಹೋಗುವಂತಹ ಗಿಡದಲ್ಲಿ ಅದರ ಬೇರುಗಳನ್ನು ನೀವು ಯೂಸ್ ಮಾಡುದು, ಅಂದ್ರೆ ಅದು ಮುಂದೆ ಬೆಳವಣಿಗೆಗೆ ಬೇಕಾದದ್ದು. ಹಾಗಾಗಿ ಅದನ್ನು ಸ್ಟಾಕ್ ಅಂತ ಕರೀತಾರೆ. ನೀವು ಮೇಲ್ಗಡೆಗೆ ಇನ್ನೊಂದು ಇಲ್ಲಿ ಇಲ್ಲಿ ಚಿತ್ರದಲ್ಲಿ ಕಾಣ್ತದೆ ನಿಮ್ಗೆ, ಇಲ್ಲಿ ಈ ಮರದ ಒಳ್ಳೆ ಹಣ್ಣಿನ ಮರ ಅಂತ ಇಟ್ಕೊಳ್ಳಿ, ಇದರದ್ದು ಗೆಲ್ ಇದೆಯಲ್ಲ ಇದನ್ನು ಸಿಯಾನ್ ಅಂತ ಕರಿತೇವೆ. ಓಕೆ, ಗ್ರಾಫ್ಟಿಂಗ್ ಇಸ್ ಎ ಪ್ರೊಸೆಸ್ ಇನ್ ವಿಚ್ ಟೂ ಪಾರ್ಟ್ಸ್ ಆಫ್ ಡಿಫರೆಂಟ್ ಪ್ಲಾಂಟ್ಸ್ ಅಂಡ್ ಡಿಫರೆಂಟ್ ಕ್ವಾಲಿಟಿ ಆಫ್ ಪ್ಲಾಂಟ್ ಓಕೆ ಆರ್ ಜಾಯಿಂಡ್ ಬೈ ಬ್ಯಾಂಡೇಜಿಂಗ್ ದೆಮ್ ಟೈಟ್ಲಿ. ದಿಸ್ ಅಲೌಸ್ ಕೇಂಬಿಯಲ್ ಆಕ್ಟಿವಿಟಿ ಟು ಯುನೈಟ್ ದ ಟೂ ಪೋರ್ಷನ್ಸ್. ದ ಒನ್ ದಟ್ ಕಾಂಟ್ರಿಬ್ಯೂಟ್ಸ್ ದ ರೂಟ್ ಈಸ್ ಕಾಲ್ಡ್ ಸ್ಟಾಕ್, ಆಲ್ರೆಡಿ ಟೋಲ್ಡ್ ಯು. Okay, and the other one, this shoot portion, contributes the shoot portion. This shoot portion is called scion. Okay, next, ನೇರವಾಗಿ ನಾನೀಗ ಸಂತಾನೋತ್ಪತ್ತಿ, ಹೂವಿನ ಸಂತಾನೋತ್ಪತ್ತಿ, ಇದು ಸಸ್ಯದ ಸಂತಾನೋತ್ಪತ್ತಿಗೆ ಹೋಗ್ತೇನೆ. ಈ ಸಂತಾನೋತ್ಪತ್ತಿ ಅಂದ್ರೆ ಈ ಒಂದು ಹೂವಿನ ರಚನೆ ನಿಮಗೆ ಗೊತ್ತಿರಬೇಕು. ಸಂತಾನೋತ್ಪತ್ತಿಯ ಭಾಗ ಯಾವುದು ಅಂತ ಕೂಡ ನಿಮಗೆ ಪ್ರಶ್ನೆಗಳು ಬರ್ತದೆ. ಸಸ್ಯದ ಸಂತಾನೋತ್ಪತ್ತಿ ಭಾಗ ಅಂದ್ರೆ ಅದರ ಹೂವು, ಅಂದ್ರೆ ಒಂದು ಹೂವು ಹೇಳ್ಬೇಕಿದ್ರೆ, ಒಂದು ಸಂಪೂರ್ಣ ಹೂವು ಅಥವಾ ಒಂದು ಹೂವು ಅಂತ ಹೇಳ್ಬೇಕಿದ್ರೆ ಅದರಲ್ಲಿ ನಾಲ್ಕು ಸುತ್ತುಗಳನ್ನ ಅದು ಹೊಂದಿರ್ತದೆ. ಒಂದು ಪುಷ್ಪಪತ್ರೆ, ದಳಗಳು, ಪುಷ್ಪಪತ್ರೆ ನಿಮಗೆ ಗೊತ್ತಿದೆ ಗ್ರೀನ್ ಕಲರ್ ಅನ್ನೋದು ಮೊದಲು ಸಣ್ಣ ಕ್ಲಾಸ್ ಅಲ್ಲಿ ಬಂದಿದೆ ಇದು. ಆಂಡ್ರೋಶಿಯಂ, ಇನ್ನೊಂದು ಗೈನಶಿಯಂ. ಈ ಆಂಡ್ರೋಶಿಯಂ ಮತ್ತೆ ಗೈನಶಿಯಂ ಮುಂದೆ ಹೇಳ್ತೇನೆ ನಾನು ಏನು ಅಂತ. ಅದು ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ಎ ಪ್ಲಾಂಟ್ ಈಸ್ ಇಟ್ಸ್ ಫ್ಲವರ್. ಎ ಕಂಪ್ಲೀಟ್ ಫ್ಲವರ್ ಹ್ಯಾಸ್ ಫೋರ್ ವೋಲ್ಸ್, ಸೆಪಲ್ಸ್, ಪೆಟಲ್ಸ್, ಆಂಡ್ರೋಶಿಯಂ, ಗೈನೇಶಿಯಂ. ಹೂವಿನ ಹೆಣ್ಣು ಭಾಗ, ಗಂಡು ಭಾಗ, ಇದು ತುಂಬಾ ಇಂಪಾರ್ಟೆಂಟ್ ಆದದ್ದು. ಇದರಲ್ಲಿ ಒಂದೊಂದು ಭಾಗಗಳಿಗೂ ಪ್ರತ್ಯೇಕ ಕೆಲಸಗಳಿದೆ. ಉದಾಹರಣೆಗೆ ಪುಷ್ಪ ಪತ್ರ ಏನ್ ಮಾಡ್ತದೆ, ಅದು ಮೊಗ್ಗಾಗಿರುವಾಗ ಅದನ್ನು ರಕ್ಷಣೆ ಮಾಡ್ತದೆ. ದಳಗಳೇನ್ ಮಾಡ್ತದೆ, ಹೂವು ಕೀಟಗಳನ್ನೆಲ್ಲ ಆಕರ್ಷಿಸ್ತದೆ, ಬಣ್ಣ ಇರ್ತದೆ. ಇನ್ನು ಕೆಲವುದರಲ್ಲಿ ತುಂಬಾ ಪರ ಇದು ಇರ್ತದೆ, ಏನು ಸಿಹಿಯಾದಂತಹ ದ್ರವ್ಯ ಕೂಡ ಇರ್ತದೆ. ಇದು ಇದಕ್ಕೂ ಕೂಡ ಕೀಟಗಳು ಬರುವಂತಹ, ಅಥವಾ ಸ್ಮೆಲ್ ಇರ್ಬೋದು, ಒಳ್ಳೆ ಪರಿಮಳ ಇರುವಂತದ್ದು, ಇದೆಲ್ಲ ಕೀಟಗಳನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಅಥವಾ ಕೀಟಗಳನ್ನು ಆಕರ್ಷಿಸಲಿಕ್ಕೆ ಹೂವುಗಳು ಹೊಂದಿರುವಂತಹ ಅಂಶಗಳು. ಇನ್ನು ಆಂಡ್ರೋಶಿಯಮ್, ಇದು ಹೂವಿನ ಗಂಡು ಭಾಗ, ಗೈನೇಶಿಯಮ್ ಅದರ ಹೆಣ್ಣು ಭಾಗ. ಹೇಳ್ತೇನೆ ನಾನು ನೆಕ್ಸ್ಟ್ ಅದನ್ನು. ಗಂಡು ಲಿಂಗಾಣುಗಳು ಪರಾಗ ಕೋಶಗಳಿಂದ ಉತ್ಪತ್ತಿಯಾಗುವಂತಹ ಪರಾಗ ರೇಣುಗಳು, ಅಂದ್ರೆ ಪರಾಗ ಕೋಶಗಳಿಂದ ಗಂಡು ಲಿಂಗಾಣು ಉತ್ಪತ್ತಿ ಆಗ್ತದೆ. ಇಲ್ಲಿ ಫಸ್ಟ್ ಚಿತ್ರದಲ್ಲಿ ನಿಮಗೆ ಕಾಣ್ತದೆ, ಇಲ್ಲಿ ಆಂಥರ್ಸ್ ನೋಡಿ, ಒಂದು ಫಿಲಮೆಂಟ್ ಇರ್ತದೆ, ಫಿಲಮೆಂಟ್ ಮೇಲೆ ಆಂಥರ್ಸ್ ಇರ್ತದೆ. ಈ ಆಂಥರ್ಸ್ ಇದು ಎರಡನ್ನು ಒಟ್ಟಿಗೆ ಸ್ಟೇಮೆನ್ ಅಂತ ಕರೆಯುವುದು. ಇದರ ಒಳಗಡೆಗೆ ಯಾವ ಕೋಶ ವಿಭಜನೆ ನಡೆಯುವುದು, ಲಿಂಗಾಣುಗಳು ಆಗ್ಬೇಕಿದ್ರೆ ನಾನು ಕಳೆದ ವಿಡಿಯೋಗಳಲ್ಲಿ ಹೇಳಿದ್ದೀನಲ್ಲ, ಇಲ್ಲಿ ಪೋಲನ್ ಸ್ಯಾಕ್ಸ್ ಅಂತ ಇದೆ. ಇದರಲ್ಲಿ ಒಂದು ಏನು ಪರಾಗದ ಒಂದು ಕೋಶದ
ಒಂದು ರಚನೆ ಇದೆ ಅಲ್ಲಿ ಒಳಗಡೆಗೆ, ಅಲ್ಲಿ ಪರಾಗ ರೇಣುಗಳು ಉಂಟಾಗುದು. ಪರಾಗ ರೇಣುಗಳು ಉಂಟಾಗುದು ಅಂದ್ರೆ ಯಾವುದರಿಂದ ಉಂಟಾಗುದು? ಅದು ಮಿಯಾಸಿಸ್ ಡಿವಿಷನ್, ಮಿಯಾಸಿಸ್ ಕೋಶ ವಿಭಜನೆ ಉಂಟಾಗ್ತದೆ. ಇನ್ನು ಅಂದ್ರೆ ಮೇಲ್ ಗೆಮೇಟ್ಸ್ ಆರ್ ದ ಪೋಲನ್ ಗ್ರೇನ್ಸ್ ಪ್ರೊಡ್ಯೂಸ್ಡ್ ಬೈ ದಿ ಆಂಥರ್ ಲೋಬ್ಸ್ ಅಂಡ್ ದ ಫಿಮೇಲ್ ಗೆಮೇಟ್ಸ್ ಆರ್ ದ ಓವಾ ವಿದಿನ್ ಓವ್ಯೂಲ್ಸ್ ಪ್ರೆಸೆಂಟ್ ಇನ್ಸೈಡ್ ಓವರೀಸ್. ಇಲ್ಲಿ ಅದನ್ನು ತೋರಿಸಿದ್ದೇನೆ ನಾನು. ಇದನ್ನೇ ಗೈನೇಷಿಯಂ, ಅದನ್ನು ಒಟ್ಟಾಗಿ ನಾವು ಗೈನೇಷಿಯಂ ಅಂತ ಕರಿತೇವೆ. ಏನಿದೆ ಗೈನೇಷಿಯಂ ಅಲ್ಲಿ, ಅಥವಾ ಹೂವಿನ ಹೆಣ್ಣು ಭಾಗ ಅಂತ ನಾವು ಯಾವುದೆಲ್ಲ ಭಾಗಗಳನ್ನು ಹೇಳ್ತೇವೆ ಅದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಹೂವಿನ ಸ್ಟಿಗ್ಮ ಅಥವಾ ಶಲಾಕಾಗ್ರ, ಇದು ಶಲಾಕಾಗ್ರ ಅಥವಾ ಸ್ಟಿಗ್ಮ. ಅದರ ಕೆಳಗಡೆಗೆ ಒಂದು ಟ್ಯೂಬಿನ ಹಾಗೆ ಕೆಳಗಡೆಗೆ ಬರ್ತದೆ ನೋಡಿ, ಹೂವಿನಲ್ಲಿ ಯಾವುದೇ ಹೂ ತಕೊಂಡು ನೋಡಿ ಅದರಲ್ಲಿ ಇರ್ತದೆ. ಅದನ್ನು ನಾವು ಸ್ಟೈಲ್ ಅಥವಾ ಇದು ಶಲಾಕಾ ನಳಿಕೆ ಅಂತ ಕರಿತೇವೆ. ಶಲಾಕಾಗ್ರ, ಶಲಾಕಾ ನಳಿಕೆ, ಅದರ ಕೆಳಗಿನ ಭಾಗದಲ್ಲಿ ಇಲ್ಲಿ ಓವರಿ ಇರ್ತದೆ ಅಥವಾ ಅಂಡಾಶಯ ಇರ್ತದೆ. ಅಂಡಾಶಯದ ಒಳಗಡೆಗೆ ಏನಾಗುದು? ಅಂಡಕಗಳಿರ್ತದೆ ಅಲ್ವಾ. ಈ ಅಂಡಕಗಳು ಹೇಗೆ ಉತ್ಪತ್ತಿ ಆಗುದು? ಮಿಯಾಸಿಸ್ ಕೋಶ ವಿಭಜನೆಯಿಂದ. ಎಷ್ಟು ಈಸಿ ನೋಡಿ, ಕಷ್ಟ ಇದೆಯಾ? ಖಂಡಿತ ಕಷ್ಟ ಇಲ್ಲ, ಸೈನ್ಸ್ ತುಂಬಾ ಸುಲಭ. ನೀವು ಒಂದೊಂದಾಗಿ ಅರ್ಥ ಮಾಡಿಕೊಂಡು ಹೋದ್ರೆ ಯಾವ ಕಷ್ಟವೂ ಇಲ್ಲ. ಹಾಗಾದ್ರೆ ಗಂಡು ಭಾಗ ಯಾವುದು? ಆಂಥರ್ಸ್. ಅಲ್ಲಿ ಆಂಥರ್ನ ಒಳಗಡೆಗೆ ಅಂದ್ರೆ ಪರಾಗ ಕೋಶಗಳು, ಅದರ ಒಳಗಡೆಗೆ ಏನು ನಡೆಯುವುದು? ಮಿಯಾಸಿಸ್ ಕೋಶ ವಿಭಜನೆ. ಮಿಯಾಸಿಸ್ ಕೋಶ ವಿಭಜನೆಯಿಂದ ಏನು ಉಂಟಾಗುದು? ಗಂಡು ಲಿಂಗಾಣುಗಳು. ಗಂಡು ಲಿಂಗಾಣುಗಳಿಗೆ ಏನಂತ ಕರೆಯುವುದು? ಪರಾಗ ರೇಣುಗಳು ಅಂತ ಕರೆಯುದು. ಸರಿಯಾ? ಹಾಗೆ ಇಲ್ಲಿ ಗೈನೇಷಿಯಂ ಹೆಣ್ಣು ಭಾಗದಂದ್ರೆ ಯಾವುದೆಲ್ಲ ಹೆಣ್ಣು ಭಾಗಗಳು ಅಂದ್ರೆ ಸ್ಟಿಗ್ಮ, ಇದು ಹೂವಿನ ಮಧ್ಯದ ಭಾಗದಲ್ಲಿ ಇರುವಂತದ್ದು, ಅದರ ತುದಿಯಲ್ಲಿ ಇದೆ, ಇದು ಸ್ಟಿಗ್ಮ ಅಥವಾ ಶಲಾಕಾಗ್ರ. ಶಲಾಕಾಗ್ರದಿಂದ ಕೆಳಗಡೆಗೆ ಏನಿದೆ? ಸ್ಟೈಲ್ ಇದೆ ಅಥವಾ ಏನು, ಶಲಾಕಾ ನಳಿಕೆ ಇದೆ. ಆ ಶಲಾಕಾ ನಳಿಕೆಯ ಕೆಳಗಡೆಗೆ ಒಂದು ಸಣ್ಣ ರಚನೆ ಇರ್ತದೆ. ನೀವು ಯಾವುದೇ ಹೂವನ್ನು ನೀವು ಇದಕ್ಕೆ ಕೀಳಿ ಅದನ್ನು ಓಪನ್ ಮಾಡಿ ನೋಡಿ, ಗೊತ್ತಾಗ್ತದೆ ನಿಮಗೆ ಅಲ್ಲಿ ಏನಿದೆ. ಅಂಡಾಶಯ ಇದೆ ಅಥವಾ ಓವರಿ ಇದೆ, ಅದರ ಒಳಗಡೆಗೆ ಏನಿದೆ? ಓವ್ಯೂಲ್ಸ್ ಇದೆ. ಮುಗೀತಲ್ಲ. ಓವ್ಯೂಲ್ಸ್ ಉಂಟಾದದ್ದು ಹೇಗೆ? ಮಿಯಾಸಿಸ್ ಕೋಶ ವಿಭಜನೆ. ಸರಿಯಾ? ನೆಕ್ಸ್ಟ್ ನಾವು ಪಾಲಿನೇಷನ್ ಅಂದ್ರೆ ಏನು ಅಂತ ನೋಡ್ಬೇಕು. ಈ ಪರಾಗರೇಣು ಉಂಟಾದ್ರೆ ಸಾಲದು, ಅದು ಶಲಾಕಾಗ್ರದ ಮೇಲೆ ಬೀಳ್ಬೇಕು. ಈ ನೋಡಿ ಇಲ್ಲಿ ಈ ಚಿಟ್ಟೆ ಏನ್ ಮಾಡ್ತಾ ಇದೆ? ಪರಾಗರೇಣು ಒಂದು ಹೂವಿಗೆ ಹೋಯ್ತು, ಅಲ್ಲಿ ಸ್ವಲ್ಪ ಹೊತ್ತು ಕೂತಿತ್ತು, ಅದರಲ್ಲಿ ಅದಕ್ಕೆ ಏನು ಬೇಕು ಅದನ್ನು ತಕೊಂಡಿತ್ತು, ಇನ್ನೊಂದು ಹೂವಿಗೆ ಹೋಯ್ತು. ಹಾಗೆ ಹೋಗುವಾಗ ಆ ಪರಾಗ ರೇಣುಗಳು ನಿಮಗೆ ಗೊತ್ತಿದೆ, ಮುಟ್ಟುವಾಗ ಕೈಗೆಲ್ಲ ಹಳದಿ ಹಳದಿ ಹಿಡಿತದಲ್ಲ, ಅದು ಅದರ ರೆಕ್ಕೆಗಳಿಗೆ ಹಿಡಿತದೆ. ಆ ರೆಕ್ಕೆಯಿಂದ ಅದು ಇನ್ನೊಂದು ಹೂವಿಗೆ ಹೋದ ಕೂಡ ಅದರ ಮೇಲೆ ಬಿತ್ತು. ಓಕೆ? ಅಂದ್ರೆ ಒಂದು ಹೂವಿನ, ಅದು ಅದೇ ಸಸ್ಯದ್ದು ಇರ್ಬೋದು ಬೇರೆ ಸಸ್ಯದ್ದು ಇರ್ಬೋದು, ಹೇಳ್ತೇನೆ ನಾನು, ಸ್ಪಷ್ಟಪಡಿಸ್ತೇನೆ. ಯಾವುದೇ ಹೂವಿನ ಪರಾಗರೇಣು ಓಪನ್ ಆಗಿರ್ತದೆ ಅಥವಾ ಪರಾಗ ಕೋಶಗಳು ಓಪನ್ ಆಗ್ತದೆ. ಓಪನ್ ಆದ ನಂತರ ಹೂ ಅರಳುವಾಗ ಅದು ಕೂಡ ಆಗ್ತದೆ. ಆ ಪರಾಗ ರೇಣು ಒಂದು ಆಂತರ್ಯದಿಂದ ಅಥವಾ ಒಂದು ಪರಾಗ ಕೋಶದಿಂದ ಪರಾಗ ರೇಣುಗಳು ಶಲಾಕಾಗ್ರಕ್ಕೆ ವರ್ಗಾಯಿಸಲ್ಪಡ್ತದಲ್ಲ, ಈ ಪ್ರಕ್ರಿಯೆಯನ್ನೇ ನಾವು ಪಾಲಿನೇಷನ್ ಅಂತ ಕರೆಯೋದು. ಇದು ಗಾಳಿಯಿಂದ ಇರ್ಬೋದು, ನೀರಿನಿಂದ ಇರ್ಬೋದು, ಕೀಟಗಳಿಂದ ಇರ್ಬೋದು, ಹಾವುಗಳಿಂದಲೂ ಇರ್ತದೆ, ಬಾವಲಿಗಳಿಂದಲೂ ಇರ್ತದೆ. ಅಂದ್ರೆ ಯಾವುದೆಲ್ಲ ಹೂವಿನ ಪರಾಗವನ್ನು ತಿಂತವೆ ಅಥವಾ ಅದರಲ್ಲಿರುವಂತಹ ದ್ರವ್ಯವನ್ನು ತಿಂತದೆ, ಅದಕ್ಕೆಲ್ಲ ಹಾಗೆ ಆಗ್ತದೆ. ಓಕೆ? ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಟು ದ ಸ್ಟಿಗ್ಮಾ ಇಸ್ ನೋನ್ ಆಸ್ ಪಾಲಿನೇಷನ್. ಎಷ್ಟು ಈಸಿ ಆದಂತಹ ಒಂದು ವಿಷಯ ಮತ್ತು ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಇದು. ಓಕೆ? ಇಲ್ಲಿ ಎರಡು ವಿಧದಲ್ಲಿ ಪಾಲಿನೇಷನ್ ಇರ್ತದೆ, ಒಂದು ಸ್ವಕೀಯ ಪರಾಗಸ್ಪರ್ಶ, ಇನ್ನೊಂದು ಪರಕೀಯ ಪರಾಗಸ್ಪರ್ಶ. ಇದು ಬಂದಿದೆ ನಿಮಗೆ ಅಲ್ವಾ? ಈ ಸೆಲ್ಫ್ ಪಾಲಿನೇಷನ್ ಅಥವಾ ಆಟೋಗೇಮಿ ಅಂದ್ರೆ ಏನು? ಆ ಹೂ ಒಂದು ಸಸ್ಯ ಇದೆ, ಅದರಲ್ಲಿ ಒಂದಷ್ಟು ಹೂಗಳಿದೆ, ಆ ಹೂವಿನ ಒಂದು ಹೂ ಇದೆ, ಆ ಹೂವಿನದ್ದೇ ಶಲಾಕಾಗ್ರಕ್ಕೆ ಅದೇ ಹೂವಿನ ಪರಾಗ ರೇಣು ಬಿದ್ದದ್ದು ಇರಬಹುದು. ಅಥವಾ ಅದೇ ಗಿಡ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಪರಾಗ ರೇಣು ವರ್ಗಾವಣೆ ಆಗಿದ್ರೆ, ಪೋಲನ್ ಗ್ರೇನ್ಸ್ ಹೋಗಿದ್ರೆ, ಅದನ್ನು ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನಿಮಗೆ ಅತಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅದು ಸೆಲ್ಫ್ ಪಾಲಿನೇಷನ್. ಇನ್ನೊಂದೇನಾಗ್ತದೆ ಇಲ್ಲಿ ನೋಡಿ, ಇದು ಬೇರೆಯೇ ಗಿಡ, ಎ ಮತ್ತು ಬಿಗಳು ಬೇರೆ ಬೇರೆ ಗಿಡಗಳು. ಇಲ್ಲಿ ಏನಾಯ್ತು? ಇಲ್ಲಿ ಒಂದು ಕೀಟ ಹಾರಾಡ್ತಾ ಇದೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ, ಅಂದ್ರೆ ಒಂದು ಸಸ್ಯದ ಹೂವಿನಿಂದ ಇನ್ನೊಂದು ಸಸ್ಯದ ಹೂವಿಗೆ ಹಾರಾಡುವಾಗ ಅಲ್ಲಿ ಪರಾಗ ರೇಣು ಹೋಗ್ತದಲ್ಲ, ಅದನ್ನು ಕ್ರಾಸ್ ಪಾಲಿನೇಷನ್ ಅಥವಾ ಪರಕೀಯ ಪರಾಗಸ್ಪರ್ಶ ಅಂತ ಹೇಳುದು. ಓಕೆ? ಈ ಭಿನ್ನತೆಗಳೆಲ್ಲ ಹೆಚ್ಚು ಉಂಟಾಗ್ಬೇಕು ಅಂತ ಇದ್ರೆ, ಅಂದ್ರೆ ಬೀಜಗಳಲ್ಲಿ ಬದಲಾವಣೆಗಳು ಅಥವಾ ಮುಂದಿನ ಸಸ್ಯಗಳಲ್ಲಿ ಬದಲಾವಣೆಗಳು ಕಾಣಿಸ್ಬೇಕು ಅಂತ ಇದ್ರೆ, ಅಲ್ಲಿ ಕ್ರಾಸ್ ಪಾಲಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಯಾರು
ಮೆಂಡಲ್ ನಡೆಸಿದಂತಹ ಪ್ರಯೋಗಗಳಿದೆಯಲ್ಲ, ಅವರು ಇದನ್ನೆಲ್ಲ ಮಾಡಿದ್ದಾರೆ. ಈ ಸೆಲ್ಫ್ ಪಾಲಿನೇಷನ್ ಪ್ರಯೋಗನು ಮಾಡಿದ್ದಾರೆ, ಅಂದ್ರೆ ಹೂವನ್ನು ಮುಚ್ಚಿ ಹಾಕಿ ಅದರ ಒಳಗಡೆಗೆ ಪಾಲಿನೇಷನ್ ಆಗುವ ಹಾಗೆ ಮಾಡಿದ್ದಾರೆ. ಇನ್ನೊಂದು ಕ್ರಾಸ್ ಪಾಲಿನೇಷನ್ ಆಗುವ ಹಾಗೆಯೂ ಮಾಡಿದ್ದಾರೆ. ಒಂದು ಹೂವಿನಿಂದ ಅವರೇ ತೆಗೆದು ಕ್ರಾಸ್ ಪಾಲಿನೇಷನ್ ಮಾಡಿದ್ದಾರೆ. ಇದೆಲ್ಲ ಪ್ರಯೋಗಗಳನ್ನು ಮೆಂಡಲ್ ಮಾಡಿದ್ದು. ಯಾವುದರ ಬಗ್ಗೆ? ಪಾಲಿನೇಷನ್ ಬಗ್ಗೆ ಅಥವಾ ಪರಾಗಸ್ಪರ್ಶದ ಬಗ್ಗೆ ಹೆಚ್ಚು ಪ್ರಯೋಗಗಳನ್ನು ನಡೆಸಿದವ ಯಾರು ಅಂತ ಕೇಳಿದ್ರೆ ಗ್ರೆಗರ್ ಮೆಂಡಲ್. ನೆನ್ಪಿಟ್ಕೊಳ್ಳೋದು ಕೂಡ ಇಲ್ಲಿ ಆಯ್ತು. ಈಗ ಪಾಲಿನೇಷನ್ ಆಯ್ತು. ಪಾಲಿನೇಷನ್ ಆದ ನಂತರ ಏನಾಗ್ತದೆ? ಈ ಪರಾಗರೇಣು ಇದೆಯಲ್ಲ, ಅದು ಒಂದು ಇಲ್ಲಿ ಒಂದು ನಳಿಕೆಯನ್ನು ಬೆಳೆಸ್ತದೆ. ಈ ನಳಿಕೆ ಪೋಲನ್ನು ಟ್ಯೂಬ್ ಅಂತ ಕರಿತೇವೆ ಅದನ್ನು. ಆ ಪೋಲನ್ನು ಟ್ಯೂಬ್ ಏನಾಯ್ತು, ಇಲ್ಲಿ ಕೆಳಗೆ ಬಂದು ಅದು ಒವ್ಯೂಲ್ ಒಳಗಡೆಗೆ ಹೋಗ್ತದೆ. ಇಲ್ಲಿ ನೋಡಿ, ಇದು ಒಂದೇ ಬೀಜ ಇರುವಂತದ್ದು, ಇಲ್ಲಿ ತೋರಿಸಿದ್ದು ಒವ್ಯೂಲ್ನ ಒಳಗಡೆಗೆ ಹೋಗ್ತದೆ. ಓಕೆ, ಅಂದ್ರೆ ಇಲ್ಲಿ ಓವಿಲ್ನ ಒಳಗೆ ಹೋಗಿ ಅಲ್ಲಿ ಫರ್ಟಿಲೈಸ್ ಆಗ್ತದೆ ಅಂತ ಹೇಳ್ತೇವೆ. ಅಲ್ಲಿ ಅದು ಆ ಹೆಣ್ಣು ಲಿಂಗಾಣುವಿನ ಜೊತೆಗೆ ಹೆಣ್ಣು ಲಿಂಗಾಣುವಿನ ಕೋಶದ ಒಳಗಡೆ, ಕೋಶ ಕೇಂದ್ರ ಇದೆಯಲ್ಲ ಅದರ ಒಟ್ಟಿಗೆ ಯಾವುದು ಸೇರ್ತದೆ, ಈ ಗಂಡು ಲಿಂಗಾಣುವಿನಿಂದ ಬಂದಂತಹ ಒಂದು ಕೋಶ ಕೇಂದ್ರ ಅದರ ಒಟ್ಟಿಗೆ ಸೇರ್ತದೆ. ಇನ್ನೊಂದು ಅಲ್ಲಿ ಬೀಜ ದಳಗಳು ಉತ್ಪಾದನೆಗೆ ಬೇಕಾಗುವಂಥದ್ದು, ಅದೆಲ್ಲ ನಿಮಗೆ ದೊಡ್ಡ ಕ್ಲಾಸ್ ಅಲ್ಲಿ ಬರ್ತದೆ. ಹೆಚ್ಚು ವಿವರಣೆಗಳು ಅವಶ್ಯಕತೆ ಇಲ್ಲ, ಇಲ್ಲಿ ಇಷ್ಟು ಸಾಕಾಗ್ತದೆ ನಿಮಗೆ. ಇಲ್ಲಿ ಇದು ಬೀಜಗಳಾಗುವಾಗ, ಅಂದ್ರೆ ಒಂದು ಬೀಜ ಆಯ್ತು, ಈ ಆಯ್ತು, ಇಲ್ಲಿ ಪಾಲಿನೇಷನ್ ಆದ ನಂತರ ಏನಾಗ್ತದೆ ಗೊತ್ತಾ, ಆ ಹೂವಿನ ದಳಗಳು ಅದರ ಪುಷ್ಪ ಪತ್ರೆ ಎಲ್ಲ ಬಿದ್ದು ಹೋಗ್ತದೆ ಅಲ್ವಾ. ಎಲ್ಲ ಬಿದ್ದು ಹೋಗಿ ಬರೀ ಅಂಡಾಶಯ ಮಾತ್ರ ಬೆಳೀತದೆ. ಈ ಅಂಡಾಶಯ ಮಾತ್ರ ಬೆಳೆದು ಅಲ್ಲಿ ಏನಾಗ್ತದೆ, ಬೀಜ ಉತ್ಪತ್ತಿ ಆಗ್ತದೆ. ಅದು ಸೈಗೋಟ್ ಆಗಿರ್ತದೆ. ಅವು ಎರಡು ಸೇರಿದಾಗ, ಹೆಣ್ಣು ಲಿಂಗಾಣು ಗಂಡು ಲಿಂಗಾಣು ಸೇರಿದಾಗ ಅದನ್ನು ನಾವು ಯುಗ್ಮ ಅಂತ ಕರಿತೇವೆ, ಅಥವಾ ಝೈಗೋಟ್ ಅಂತ ಕರಿತೇವೆ. ಇದು ಮುಂದೆ ಬೀಜವಾಗಿ ಬೆಳೀತದೆ. ಆಯ್ತಾ, ಆ ಬೀಜದ ಹೊರಗಿನ ಭಾಗ ಇದೆಯಲ್ಲ, ಅಂಡಾಶಯ ಭಾಗ ಇದೆಯಲ್ಲ, ಅದು ಹಣ್ಣಾಗಿ ಬೆಳೆಯುವಂಥದ್ದು. ಮಾವಿನ ಹಣ್ಣು ನೀವು ಹಣ್ಣಿನ ಭಾಗ ತಿಂತೀರಲ್ಲ, ಅಂಡಾಶಯ ಭಾಗ. ಅದರ ಒಳಗಡೆ ಇರುವುದು ಬೀಜ. ಬೀಜದ ಒಳಗಡೆಗೆ ಭ್ರೂಣ ಇರ್ತದೆ. ಆ ಭ್ರೂಣ ಅಂದ್ರೆ ಅದರಲ್ಲಿ ಏನಿರ್ತದೆ, ಎರಡು ಬೀಜ ದಳಗಳಿರ್ತದೆ, ಕೊಟಿಲಿಡನ್ಸ್ ಇರ್ತದೆ. ಆಯ್ತಾ, ಇದು ಯಾಕಿರುವುದು, ಫುಡ್ ಅದರಲ್ಲಿ ಇರ್ತದೆ. ಇದಕ್ಕೆ ಈ ಭ್ರೂಣ ಬೆಳಿಲಿಕ್ಕೆ, ಇಲ್ಲಿ ಮಧ್ಯದಲ್ಲಿ ಭ್ರೂಣ ಇರ್ತದೆ, ಈ ಭ್ರೂಣ ಬೆಳಿಲಿಕ್ಕೆ ಬೇಕಾದಂತಹ ಫುಡ್ ಇದರಲ್ಲಿ ಇರ್ತದೆ. ನೋಡಿ ಪ್ರಕೃತಿ ಎಷ್ಟು ವಿಶೇಷ ಅಂತ. ಆದ್ರೆ ಮನುಷ್ಯನಲ್ಲಿ ನಾವೇ ತಿನ್ನಿಸಿ ಆಗ್ಬೇಕು ಅಲ್ವಾ. ಒಂದು ಮಗು ಹುಟ್ಟಿದ್ರೆ ನಾವೇ ತಿನ್ನಿಸ್ಬೇಕು, ಎಷ್ಟು ವರ್ಷ ತನಕ ತಿನ್ನಿಸ್ಬೇಕು, ನಡೆಸ್ಬೇಕು. ಇವುಗಳಿಗೆ ಏನು ಬೇಡ ನೋಡಿ, ಅವುಗಳಲ್ಲಿಯೇ ಅದಕ್ಕೆ ಬೇಕಾದಂತಹ ಆಹಾರ ಇರ್ತದೆ. ನೀವು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಆ ಬೀಜ ಏನಾಗಿರ್ತದೆ, ಹಸಿ ಬೀಜ ಇರ್ತದಲ್ಲ, ಅದು ನೀರಿನ ಅಂಶವನ್ನು ಕಳ್ಕೊಂಡು ಗ್ರೀನ್ ಕಲರ್ ಇದ್ದದ್ದು ಡ್ರೈ ಆಗ್ತದೆ. ಡ್ರೈ ಆಗುವಾಗ ಸತ್ತು ಹೋಗುದಲ್ಲ, ಅದು ಸುಪ್ತಾವಸ್ಥೆಗೆ ಬರುವುದು. ಅದರ ಒಳಗಡೆಗೆ ಅದು ಹಾಗೆಯೇ ಇರ್ತದೆ, ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಇದ್ದಾಗೆ. ಅದು ಏನಾಗ್ತದೆ, ನೀವು ನೀರು ಹಾಕಿದ ತಕ್ಷಣ ನಂತರ ಅದು ಮತ್ತೆ ಪುನಃ ನೀರನ್ನು ಹೀರಿಕೊಂಡು ಅಲ್ಲಿ ಪ್ರಥಮ ಮೂಲ, ಪ್ರಥಮ ಕಾಂಡ ಅಂತ ಹೇಳ್ತೇವೆ. ಪ್ರಥಮ ಕಾಂಡ ಅಂದ್ರೆ ಮೇಲೆ ಶೂಟ್ ಆಗಿ ಬೆಳೆಯುವಂಥದ್ದು, ಅದರ ಏನು ರೆಂಬೆಗಳಾಗಿ ಬೆಳಿಬೇಕು. ಪ್ರಥಮ ಮೂಲ ಅಂದ್ರೆ ಅದು ಬೇರುಗಳಾಗಿ ಬೆಳೆಯುವಂತಹ ಭಾಗ. ಆ ಭಾಗ ಇಲ್ಲಿ ಪುಟ್ಟದಾಗಿ ಇರ್ತದೆ. ನೀವು ಒಂದು ಶೇಂಗಾ ಅಥವಾ ಏನಾದರೂ ಗ್ರೌಂಡ್ ನಟ್ ಎಲ್ಲ ಇರ್ತದಲ್ಲ, ಅದನ್ನು ಸಿಪ್ಪೆ ತೆಗೆದು ನಿಧಾನಕ್ಕೆ ಅದನ್ನು ಓಪನ್ ಮಾಡಿ ಆ ಎರಡು ಬೀಜ ದಳಗಳು ಆ ಕಾಟಲಿಡನ್ ಮಧ್ಯದಲ್ಲಿ ನಿಮಗೆ ಭ್ರೂಣ ಕಾಣಿಸ್ತದೆ. ನೀವು ನೋಡಿರ್ತೀರಿ ಖಂಡಿತವಾಗಿ, ನೋಡದಿದ್ರೆ ಇವತ್ತೇ ನೋಡಿ. ಇದಿಷ್ಟು ವಿಷಯಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಈ ಪಾಠದಲ್ಲಿ ಬೇಕಾದದ್ದು. ಇದನ್ನು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಳ್ಳಿ. ನೆಕ್ಸ್ಟ್ ನೀವು ನೋಡುವಂಥದ್ದು ಮನುಷ್ಯನಲ್ಲಿ ಅಥವಾ ಮಾನವನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಹೇಗೆ ನಡೀತದೆ ಹೇಳುವಂಥದ್ದು. ಓಕೆ, ಥ್ಯಾಂಕ್ ಯು.